ರಾಯಲ್ ಕನ್ನಡಿಗರಿಗೆ ಈ ರಾಯಲ್ ಕನ್ನಡಿಗನ ಅನಂತ ಅನಂತ ನಮಸ್ಕಾರಗಳು. ಕೊರೋನಾ ಏನು ಈ ಒಂದೂವರೆ ವರ್ಷ ಎರಡು ವರ್ಷದಿಂದ ಈ ಕೊರೋನಾ ಬಿಡ್ದಂಗೆ ಬಿಂ ಬಿಡ್ದಂಗೆ ಕಾಡಿತ್ತೋ, ಜನ ಎಲ್ಲ ಜನರ ಮನಸ್ಸೆಲ್ಲ ಜಿಡ್ಡಿಡ್ದೋಗ್ಬಿಟ್ಟಿತ್ತು. ಆದರೆ ನಮ್ಮ ಕರ್ನಾಟಕ ಪ್ರವಾಸೋದ್ಯಮ ನಿಗಮದಿಂದ ಮೈಸೂರಿಗೆ ಒಂದು ಅಂಬಾರಿ ಬಂದಿದೆ ಕಣ್ರಿ. ಆಹಾಹಾ, ಆ ಬಸ್ಸನ್ನು ಏರಿ ಹೋಗ್ತಾ ಇದ್ರೆ, ಇಡೀ ಮೈಸೂರನ್ನ ಸುತ್ತಾ ಇದ್ರೆ ಮನಸ್ಸು ಉಲ್ಲಾಸಗೊಳ್ಳುತ್ತೆ ನೋಡಿ. ಏನು ಖುಷಿಯಾಗಿ ನಮ್ಮ ಪ್ರವಾಸಿಗರು ಎಷ್ಟು ಖುಷಿಯಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ನೋಡ್ರಿ. ಇಡೀ ಮೈಸೂರನ್ನ ಸುತ್ತಕೊಂಡು ಬರೋದು ಒಂದು ಅನುಭವ ಇದೆ ನೋಡಿ. ಆ ಅನುಭವನ ಬಾಯಲ್ಲಿ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ, ಅದನ್ನು ಅನುಭವಿಸಿನೇ ಪಡಿಬೇಕು. ನಿಜವಾಗ್ಲೂ ಒಂದು ಎರಡು ಮೂರು ಟೈಮಲ್ಲಿ ಈ ಗಾಡಿ ಹೊರಡುತ್ತೆ. ನಾನು ಮೂರು ಟೈಮು ಓಡಾಡಿದ್ದೀನಿ. ಅತಿ ಹೆಚ್ಚು ಖುಷಿ ಕೊಟ್ಟಿದ್ದು ಯಾವಾಗ ಅಂತೇಳಿದ್ರೆ ಸಂಜೆ. ಸಂಜೆ ಲೈಟಿಂಗ್ಸ್ ಈಗ ಬೇರೆ, ದಸರಾ ನೋಡಿ, ದಸರಾ ಲೈಟಿಂಗ್ಸ್ಗಳೆಲ್ಲ ಶುರುವಾಗ್ಬಿಟ್ಟಿದೆ. ಆಮೇಲೆ ಈ ಓಪನ್ ಏರಲ್ಲಿ ಈ ಥರ ಆರಾಮಾಗಿ ಓಡಾಡಿ ಹಿಂಗೆ ಬಂದು ನೋಡಿ, ಈಗ ನಾವೆಲ್ಲ ಸುತ್ತಾಡ್ಕೊಂಡು ಬಂದು ಇದು ಎಂಡಿಂಗ್ ಸ್ಟೇಜ್ದು ನಾನು ವೀಡಿಯೋ ತೋರಿಸ್ತಾ ಇದ್ದೀನಿ. ಪೂರ್ತಿ ವೀಡಿಯೋ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಆಮೇಲೆ ಅತಿ ಹೆಚ್ಚು ಪ್ರೋತ್ಸಾಹ ಕೊಡಿ. ನಮ್ಮ ಇಡೀ ಮೈಸೂರನ್ನ ನಿಮಗೆ ದರ್ಶನ ಮಾಡಿಸ್ಬಿಡ್ತೀನಿ. ಆಮೇಲೆ ಏನು ಅಂತೇಳಿದ್ರೆ ಇಲ್ಲಿರೋಂಥ ಎಲ್ಲರೂ ಖುಷಿಯಾಗ್ಬಿಟ್ಟಿದ್ದಾರೆ. ಇಡೀ ಮೈಸೂರನ್ನ ಒಂದು ರೌಂಡ್ ಸುತ್ತಾಕೊಂಬಂದ್ಬಿಟ್ಟಿದ್ದೀವಿ. ಮತ್ತು ಎದುರುಗಡೆ ನಿಮಗೆ ಟ್ವಿನ್ಸ್ ಎರಡು ಮಕ್ಕಳು ಕಾಣ್ತಿದ್ದಾರೆ. ಆ ಎರಡು ಮಕ್ಕಳು ಕೂಡ ತುಂಬ ಖುಷಿಯಾಗಿ ಜಾಲಿಯಾಗಿ ಹೇಳಿದ್ದಾರೆ ನೋಡಿ. ಇದು ನಮ್ಮ ಝೂ ಗಾರ್ಡ್ ಪಕ್ಕದಲ್ಲೇ ಮತ್ಸ್ಯ ಅವತಾರ ಅಂತ ಏನು ಇದು ಮಾಡಿದ್ದಾರೆ, ಅದು ಇದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಇಡೀ ಮೈಸೂರನ್ನ ಒಂದು ಟಾಪ್ ವ್ಯೂವಿಂದ ನೋಡೋದಿದೆ ನೋಡಿ. ನಮ್ಮ ಮೈಸೂರು ಮೊದಲೇ ಟಾಪಲ್ಲಿದೆ. ನಾವು ಪ್ರವಾಸಿಗರು ಈಗ ಸ್ವಲ್ಪ ಶುರು ಆಗ್ತಾಯಿದೆ. ಈ ಕೊರೋನಾ ಪ್ರಾಬ್ಲಮ್ಮಿಂದಾಗಿ ಎಲ್ಲ ತುಂಬ ಸಮಸ್ಯೆಗಳಾಗ್ಬಿಟ್ಟಿತ್ತು, ಈಗ ಮತ್ತೆ ಶುರುವಾಗಿದೆ. ನಮ್ಮ ಮೈಸೂರು ಮತ್ತು ಪ್ರವಾಸಿಗರ ತಾಣ ಆಗೋದ್ರಲ್ಲಿ ಒಂದು ಅನುಮಾನನೇ ಇಲ್ಲ ನೋಡಿ. ಒಂದು ಟಾಪ್ ವ್ಯೂವಿಂದ ನಾವು ರೋಡ್ಗಳನ್ನೆಲ್ಲ ನೋಡಿದಾಗ ಒಂಥರ ಏನೋ ನೋಡಿದಾಗ ಒಂಥರ ಖುಷಿಯಾಗುತ್ತೆ ಕಣ್ರಿ. ಒಂದು ಅಲರ್ಟ್ ಹೆಚ್ಚಾಯಿತು. ಇದು ಏನು ನಾವು ಮೈಸೂರು ಟೌನ್ ಹಾಲ್ ಅಂತ ಹೇಳ್ತೀವಿ, ಆ ಟೌನ್ ಹಾಲ್ ಇದು ತುಂಬ ಆ ಎತ್ತರದಿಂದ ನೋಡೋದಿದೆಯಲ್ಲ ಅದೊಂಥರ ಖುಷಿ. ಆಮೇಲೆ ದೊಡ್ಡ ಗಡಿಯಾರ ನಾವು ಯಾವಾಗಲೂ ಕೆಳಗಡೆಯಿಂದ ನೋಡ್ತಿದ್ದೋ ನೋಡಿ, ಈ ವ್ಯೂ ಅಲ್ಲಿ ನೋಡ್ತಿದ್ದೋ ಕೆಳಗಡೆಯಿಂದ ತುಂಬ ಹೈಟಲ್ಲಿ ಕಾಣಿಸ್ತಿತ್ತು. ಬಟ್ ಈಗ ನಾವು ಈ ಬಸ್ಸಲ್ಲಿ ಹೋಗ್ತಾ ಇತ್ತರ ನೋಡ್ತಾ ಇದ್ರೆ ಏನೋ ನಮ್ಮ ಜೊತೆನೇ ಸುತ್ತಾ ಇದೆಯೇನೋ ಅನ್ನೋ ಥರ ಫೀಲ್ ಆಗ್ತಾಯಿದೆ. ಆಮೇಲೆ ತುಂಬ ನಿಮಗೇನಾದರೂ ಇದ್ರದ್ದು ಪೂರ್ತಿ ಮಾಹಿತಿ ಬೇಕು ಅಂದರೆ ಹೇಳಿದ್ರೆ, ಈ ಅಂಬಾರಿಗೆ ನೀವು ನೋಡಿ ಈಗ ಇಲ್ಲಿ ಬಂದಿದೆ ಹೋಟೆಲ್ ಮಯೂರ ಅಂತ ಏನಿದೆ. ಇಲ್ಲೆಲ್ಲ ಇವರು ಪ್ರವಾಸಿಗರೆಲ್ಲ ಕಾಯ್ತಾ ಇದ್ದಾರೆ ನೋಡಿ, ಅಂಬಾರಿ ಬಸ್ಗೋಸ್ಕರ ಕಾಯ್ತಾ ಇದ್ದಾರೆ. ನಿಮಗೆ ಒಳ್ಳೆ ಫುಡ್ ಸಿಗುತ್ತೆ ಇಲ್ಲಿ. ಆಮೇಲೆ ನಿಮಗೆ ಇಲ್ಲಿ KSTDC ಆಫೀಸು ಕೂಡ ಇಲ್ಲೇ ಇದೆ, ಹೋಟೆಲ್ ಮಯೂರ ಹೊಯ್ಸಳ ಅಂತ ಏನಿದೆ ಅಲ್ಲಿ ಬಂದರೆ ಸಾಕು ನಿಮಗೆ. KSTDC ಆಫೀಸು ಕೂಡ ಇಲ್ಲೇ ಇದೆ, ಇಲ್ಲಿ ಬಂದು ನೀವು ಈ ಬಸ್ ಬಗ್ಗೆ ಪೂರ್ತಿ ಡೀಟೇಲ್ ತೊಗೋಬೋದು. ಆಮೇಲೆ ಯಾವ್ಯಾವ ಟೈಮಲ್ಲಿ ಹೋಗುತ್ತೆ ಅಂತ ಹೇಳೋದಕ್ಕೆ ಅಲ್ಲೇ ಟೂರಿಸಮ್ ಇನ್ಫಾರ್ಮೇಷನ್ ಸೆಂಟರ್ ಅಂತ ಒಂದು ನಂಬರ್ ಹಾಕಿದ್ದಾರೆ ನೋಡಿ, ಅದನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಒಂದು ಇದನ್ನು ಮಾಡಿಕೊಡ್ತಾರೆ, ನಿಮಗೆ ಬೇಕಾಗಿರುವಂಥ ವ್ಯವಸ್ಥೆಗಳನ್ನ ಮಾಡಿಕೊಡ್ತಾರೆ. ಆಮೇಲೆ ಪ್ರತಿ ಬಸ್ಸಲ್ಲೂ ಟಾಪಲ್ಲಿ ಒಂದು 20 ಜನನ ಕೂರಿಸೋವಂಥ ಒಂದು ವ್ಯವಸ್ಥೆ ಇದೆ. ನೀವು ಬಂದು ಯಾವಾಗ ಬೇಕಾದ್ರೂ ಇಲ್ಲಿ ಬಂದು ನೋಡಿ, ಸೆಲ್ಫಿ ಟೈಮ್ ಇದು. ನಿಮ್ಮ ಫ್ಯಾಮಿಲಿ ಜೊತೆ ಬಂದಾಗ ತುಂಬ ಜಾಲಿಯಾಗಿ ಎಂಜಾಯ್ ಮಾಡ್ಬೋದು ಇದನ್ನು ನೋಡಿ. ತುಂಬ ಸ್ಟೂಡೆಂಟ್ಸ್ಗಳು, ಆಮೇಲೆ ಪ್ರವಾಸಿಗರು, ಚಿತ್ರದುರ್ಗದಿಂದ ಒಂದಷ್ಟು ಫ್ಯಾಮಿಲಿಗಳು ಬಂದಿತ್ತು, ಅವರಂತೂ ತುಂಬ ಎಂಜಾಯ್ ಮಾಡಿದ್ದಾರೆ. ಅಂದರೆ ಅವರು ಹಾಗೆ ಹೇಳ್ತಿದ್ರು, ನಾವೆಲ್ಲ ಇಲ್ಲೇ ಓದಿದ್ದು ಸರ್, ವಿದ್ಯಾವರ್ಧಕ ಕಾಲೇಜಲ್ಲಿ ಓದಿರೋದು. ಬಟ್ ಆಗ ನಾವು ನೋಡಿದ್ದಕ್ಕೂ ಈಗ ನೋಡೋದಕ್ಕೂ ತುಂಬನೇ ಇದಿದೆ ಸರ್, ಅನುಭವ ತುಂಬ ಚೆನ್ನಾಗಿದೆ. ಈಗ ಒಂಥರ ಟಾಪ್ ಆ್ಯಂಗಲಿಂದ ನೋಡ್ತಾ ಇದ್ದೀವಿ. ಆಗ ಸ್ಕೂಟ್ರಲ್ಲಿ ಕಾರಲ್ಲಿ ಬಂದು ನೋಡ್ಕೊಂಡು ಹೋಗ್ತಾ ಇದ್ವಲ್ಲ, ಆಗ ಈಗ ಅದರದ್ದು ಡೀಟೇಲ್ ಬೇರೆ ಕೊಡ್ತಾ ಇದೆ ಈ ಬಸ್ಸು ನಮಗೆ. ಅದರದ್ದು ಏನೇನಿದೆ ಮಾಹಿತಿ, ಪೂರ್ತಿ ಮಾಹಿತಿನ ನಮಗೆ, ಯಾವ ಇಸ್ವಿಯಲ್ಲಿ ಕಟ್ಟಿದ್ರು, ಯಾಕೆ ಈ ಹೆಸರು ಬಂತು, ಕ್ರಾಫರ್ಡ್ ಹಾಲ್ ಅಂತ ಏನಕ್ಕೆ ಹೆಸರು ಬಂತು, ಪ್ರತಿಯೊಂದು ಮಾಹಿತಿನೂ ಕೂಡ ಕೊಡುತ್ತೆ ಇದು. ನಾವು ಎರಡೆರಡು ಟೈಮು ಮೂರು ಟೈಮು ಹಗಲು ರಾತ್ರಿ ಎಲ್ಲ ಟೈಮಲ್ಲೂ ಓಡಾಡಿದ್ದೀವಿ ನಾವು. ಬೆಳಿಗ್ಗೆ ಟೈಮಲ್ಲೂ ಓಡಾಡಿದ್ದೀವಿ, ರಾತ್ರಿ ಟೈಮಲ್ಲೂ ಓಡಾಡಿದ್ದೀವಿ. ಇದು ಕ್ರಾಫರ್ಡ್ ಹಾಲ್ ನೋಡಿ ಏನು ಸಖತ್ತಾಗಿ ಕಾಣ್ತಾ ಇದೆ ಅಂತ ಹೇಳಿದ್ರೆ, ಬಸ್ಸಿಂದ ತೆಗ್ದಿದ್ದರಿಂದ ಆ ಶಾರ್ಟ್ಸು ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಇಲ್ಲಿ ನೋಡಿ, ಇಲ್ಲಿ ಇದ್ರ ಬಗ್ಗೆ ಎಲ್ಲ ಡೀಟೇಲ್ಗಳೆಲ್ಲ ಹೇಳ್ತಾ ಹೋಗ್ತಾರೆ, ಈ ಬಸ್ಸಲ್ಲಿ ಬರ್ತಾ ಹೋಗುತ್ತೆ ಮಾಹಿತಿಗಳನ್ನ ಕೊಡ್ತಾ ಹೋಗ್ತಾರೆ. ಪ್ರತಿಯೊಬ್ಬರಿಗೂ ಕುತೂಹಲ, ಎಲ್ಲರಿಗೂ ಕುತೂಹಲ ಇದೆ. ಯಾಕೆ ಈ ಬಿಲ್ಡಿಂಗ್ ಯಾವ ಇಸ್ವಿಯಲ್ಲಿ ಕಟ್ಟಿದ್ರು, ಏನಕ್ಕೆ ಕಟ್ಟಿದ್ರು, ಏನು ಉದ್ದೇಶದಲ್ಲಿ ಕಟ್ಟಿದ್ರು, ಬ್ರಿಟಿಷ್ ಅವ್ರು ಇದ್ದಾಗ ಇದನ್ನು ಯಾವ ಪರ್ಪಸಲ್ಲಿ ಯೂಸ್ ಮಾಡ್ತಾಯಿದ್ರು, ಪ್ರತಿಯೊಂದು ಮಾಹಿತಿಯನ್ನು ಬಿಡಿ ಬಿಡಿಯಾಗಿ ಎಡೆಯಡಿಯಾಗಿ ನಮ್ಮನ್ನ ನಮಗೆ ಅಂದರೆ
ಪ್ರತಿಯೊಂದು ಮಾಹಿತಿಯನ್ನು ಎಳೆ ಎಳೆಯಾಗಿ ಹೇಳ್ತಾ ಹೋಗುತ್ತೆ ನಮ್ಮ ಅಂಬಾರಿ. ಯಾರಿಗೂ ಯಾವುದೇ ತರಹದ ಡೌಟ್ಸ್ ಇರಲ್ಲ, ಯಾಕೆಂದರೆ ಈ ಬಸ್ ಹತ್ತಿ ಹಿಡಿಯೋಷ್ಟೊತ್ತಿಗೆ ಮೈಸೂರು ಅರ್ಧ ಅಲ್ಲ 99% ಮೈಸೂರಿನ ಬಗ್ಗೆ ಒಂದು ಪೂರ್ತಿ ಮಾಹಿತಿಯನ್ನು ಪಡ್ಕೋತಾರೆ. ಆಮೇಲೆ ಮಕ್ಕಳಿಗೆ ತುಂಬ ಒಳ್ಳೆ ಎಜುಕೇಷನ್ಸ್ ಇದೆ ಇದರಲ್ಲಿ. ಅಂದರೆ ಯಾವ ಈ ಸರ್ಕಲ್ ಯಾವಾಗ ಬಂತು, ಯಾವ ಉದ್ದೇಶದಲ್ಲಿ ಮಾಡಿದರು ಅಂತ ಪ್ರತಿಯೊಂದೂ ಹೇಳ್ತಾ ಹೋಗುತ್ತೆ ಈ ನಮ್ಮ ಅಂಬಾರಿ ಹತ್ತದ ಮೇಲೆ ಒಂದು ಫೀಲ್ ಇರುತ್ತೆ ನಮಗೆ, ನಾವೆಲ್ಲ ರಾಯಲ್ಗಳು ಅನ್ನೋ ಒಂದು. ಯಾಕೆಂದರೆ ಎಲ್ಲರೂ ನಾವು ಮೈಸೂರಲ್ಲಿ ಹುಟ್ಟು ರಾಯಲ್ಗಳೇ, ನಾವು ಒಂಥರ ಬೈ ಬರ್ತ್ ರಾಯಲ್. ನಮ್ಮ ರಾಜ ಮನೆತನ, ನಮ್ಮ ಏನಿದೆ ನಮ್ಮ ರಾಜ ಮನೆತನ ಮೈಸೂರು, ನಾವು ಅವರ ಅಂದರೆ ಯಾರು ನಾವು ಹೇಳ್ತೀವಿ ಈಗ ಚಾಮುಂಡಿ ಬೆಟ್ಟ ಟಾಪಲ್ಲಿರೋದ್ರಿಂದ ನಾವೆಲ್ಲ ಮೈಸೂರಿಗರು. ಯಾವಾಗಲೂ ಒಂದು ಶಾಂತ ಸ್ವಭಾವದವರು ಮತ್ತು ಸ್ನೇಹ ಪ್ರಿಯರು ನಾವೆಲ್ಲರೂ. ಒಂಥರ ಖುಷಿಯಾಗಿ ಕಾಲ ಕಳೆಯುವಂಥ ಯಾವುದಾದ್ರು ಒಂದು ಸ್ಥಳ ಇದ್ದರೆ ಅದು ನಮ್ಮ ಮೈಸೂರು. ಈ ನಮ್ಮ ಮೈಸೂರನ್ನು ನಾವು ಇವತ್ತು ನಿಮಗೆ ಪರಿಚಯ ಮಾಡಿಸ್ತೇವೆ ಅಂದರೆ ನೀವು ಆಲ್ರೆಡಿ ಎಷ್ಟೋ ಸಲ ಬಂದು ನೋಡಿರ್ತೀರಾ ಮೈಸೂರನ್ನ, ಸುತ್ತಿರ್ತೀರಾ. ಬಟ್ ಈ ಆ್ಯಂಗಲಿಂದ ನೀವು ಮೈಸೂರನ್ನ ನೋಡಬೇಕು ಅಂತ ಹೇಳ್ಕೊತೀನಿ. ಯಾಕೆಂತಂದರೆ ಈಗ ನೋಡಿ ದಸರಾಗೆ ಇಲ್ಲೆಲ್ಲ ಲೈಟ್ಗಳೆಲ್ಲ ಕಟ್ಟಿದ್ದಾರೆ, ಬಟ್ ಯಾವುದು ನೀವು ಟಚ್ ಮಾಡಬೇಕು ಅಂತ ಉದ್ದೇಶಪೂರ್ವಕವಾಗಿ ಕೈ ಎತ್ತಿದ್ರೂ ಅದು ಸಿಗಲ್ಲ ನಿಮಗೆ. ನಮ್ಗೆ ಅನಿಸುತ್ತೆ ಏನಪ್ಪ ಇಷ್ಟು ಕೆಳಗಡೆ ಕಟ್ಟಿದಾರಲ್ಲ ಲೈಟ್ ಅಂತ ಅನಿಸುತ್ತೆ. ಬಟ್ ನಾವೇ ಮುಟ್ಟಬೇಕು ಅಂತ ಹೇಳಿದ್ರೂ ಮುಟ್ಟೋಕ್ಕೂ ಸಿಗಲ್ಲ, ಅಷ್ಟು ಸೇಫ್ಟಿಯಾಗಿ ಮಾಡಿದ್ದಾರೆ ಎಲ್ಲ. ಯಾಕೆಂದರೆ ಇದು ಅಂಬಾರಿ ಇರುವುದರಿಂದ ಅಂಬಾರಿಗೋಸ್ಕರನೂ ಸ್ವಲ್ಪ ಟಾಪಲ್ಲಿ ಮಾಡಿದ್ದಾರೆ ನೋಡಿ. ಫ್ಯಾಮಿಲಿಯವರೆಲ್ಲ ತುಂಬ ಖುಷಿಯಾಗಿ ಕೆ ಆರ್ ಸರ್ಕಲ್ ಎಲ್ಲ ಸರ್ಕಲ್ಗಳೆಲ್ಲ ತುಂಬ ಚೆನ್ನಾಗಿ ಎಲ್ಲರೂ ನಮ್ಮನ್ನೇ ನೋಡ್ತಾ ಇರ್ತಾರೆ. ಮೈಸೂರಲ್ಲಿ ಓಡಾಡೋರು, ನಡ್ಕೊಂಡು ಹೋಗೋರು ಎಲ್ಲರೂ ಈ ಬಸ್ಸಲ್ಲಿ ಓಡಾಡೋರನ್ನ ನೋಡ್ತಾ ಇರ್ತಾರೆ. ಯಾಕೆಂದರೆ ಅಂಬಾರಿ ಹತ್ಕೊಂಡು ಬಂದಿದ್ದಾರಲ್ಲ ಅಂತ ಅಂದ್ಬಿಟ್ಟು ನೋಡಿ ಏನು ಖುಷಿಯಾಗುತ್ತೆ ಗೊತ್ತೇನ್ರಿ. ಒಂದೊಂದು ಆ್ಯಂಗಲಲ್ಲೂ ಫೋಟೋ ತೆಗಿತಾ ಇದ್ದರೆ ನಿಜವಾಗಲೂ ತುಂಬಾ ಮಜಾ ಕೊಡುವಂಥ ಒಂದು ಯಾವುದಾದ್ರೂ ಒಂದು ಸನ್ನಿವೇಶ ಇದ್ದರೆ ನೀವು ದಯವಿಟ್ಟು ಅಂಬಾರಿನ ಮಿಸ್ ಮಾಡಬೇಡಿ. ನೀವು ಯಾವುದೇ ಗಾಡೀಲಿ ಬಂದಿರಿ ಸ್ವಾಮಿ, ನೀವು ಆಡಿಲೋ BMW, ನೀವು ಎಷ್ಟೇ ಇಟ್ಕೊಂಡಿರಿ, ಬಟ್ ನಿಮ್ಮ ಮನೆಯವ್ರನ್ನ ಮಕ್ಕಳನ್ನ ಕರ್ಕೊಂಡು ಬಂದು ಬಸ್ ಹತ್ತು ನೋಡಿ ನಿಮಗೆ ಏನು ಖುಷಿ ಕೊಡುತ್ತೆ ಅಂತ ಆಮೇಲೆ ಹೇಳಿ. ನೀವು ನಮಗೆ ಹೇಳೋಕ್ಕಾಗಲ್ಲ, ಯಾಕೆಂದರೆ ಅನುಭವಗಳನ್ನ ನಾವು ಶೇರ್ ಮಾಡ್ಬೋದು, ಆದರೆ ಕೆಲವನ್ನ ಫೀಲಿಂಗ್ಸ್ಗಳನ್ನ ಅಂತ ಶೇರ್ ಮಾಡೋಕ್ಕಾಗಲ್ಲ. ತುಂಬ ಹಳೆ ಬಿಲ್ಡಿಂಗ್ಗಳೆಲ್ಲ ನಾವು ಕೆಳಗಡೆ ಓಡಾಡುವಾಗ ಆ ಲೆವೆಲಲ್ಲಿ ನಾವು ವ್ಯೂ ಮಾಡಿರ್ತೀವಿ. ಬಟ್ ನಾವು ಅಯ್ಯೋ ಮೈಸೂರಲ್ಲಿ ಈ ಥರನೂ ಬಿಲ್ಡಿಂಗ್ಗಳಿದೆಯಾ, ಇಷ್ಟಿದೆಯಾ ಅಂತ ನಮಗೆ ಒಂಥರ ಶಾಕ್ ಆಗ್ತಾಯಿದೆ. ತುಂಬಾ ನಾವು ನೋಡಿದಾಗ ತುಂಬಾ ಶಾಕ್ ಆಗ್ತಾಯಿತ್ತು. ಈಗ ನಾವು ಸಿಟಿ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀವಿ. ಸಿಟಿ ಬಸ್ ಸ್ಟ್ಯಾಂಡಲ್ಲಂತೂ ಅಲ್ಲಿರೋರೆಲ್ಲ ಹೋಗೋರು ಬರೋರೆಲ್ಲ ಟಾಟಾ ಮಾಡ್ತಾಯಿದ್ರು, ನೋಡ್ತಾ ಇದ್ರು ತುಂಬ ಜನ. ಅವರು ಪಾಪ ತುಂಬ ಜನ ಏನು ಮಾಡಿದ್ರು ಗೊತ್ತಾ, ಇದ್ರ ಮಧ್ಯದಲ್ಲಿ ಮಧ್ಯದಲ್ಲಿ ಹತ್ಕೊಳಕ್ಕೆ ಬರ್ತಾರೆ. ಹತ್ಕೊಳ್ಳೋದು ಇದೇನು ಅಂದರೆ ಹೊಯ್ಸಳದಿಂದ ಹೊರಟುತ್ತೆ, ಏನು ಹೋಟೆಲ್ ಮಯೂರ ಹೊಯ್ಸಳ ಇದೆಯಲ್ಲ ಅಲ್ಲಿಂದ ಹೊರಟ್ರೆ ವಾಪಸ್ ಅಲ್ಲೇ ಇಳಿಸೋದು, ಯಾರನ್ನೂ ಮಧ್ಯದಲ್ಲಿ ಯಾರನ್ನೂ ಹತ್ತಿಸ್ಕೊಳ್ಳಲ್ಲ. ತುಂಬ ಜನಕ್ಕೆ ಈ ಮಾಹಿತಿ ಇಲ್ಲ. ಪಾಪ ಪ್ರವಾಸಿಗರು ಏನು ಮಾಡ್ತಿದ್ರು ಅಂದರೆ ಮಧ್ಯದಲ್ಲಿ ಕೈ ತೋರಿಸ್ತಾ ಇದ್ರು ನಾವು ಹತ್ಕೋತೀವಿ ಅಂತ. ಬಟ್ ಈ ಮೂಲಕ ನಾನು ಅವ್ರಿಗೆ ಏನು ತಿಳಿಸೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ನಿಮ್ಮ ಮೊಬೈಲಲ್ಲೇ KSTDC ಅಂತ ಒಂದು ಆ್ಯಪ್ ಇದೆ, ನಾನು ಇದರಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದ್ರ ಲಿಂಕ್ ಕೊಟ್ಟಿರ್ತೀನಿ. ನೀವು ಆ ಆ್ಯಪ್ನ ಡೌನ್ಲೋಡ್ ಮಾಡಿ ನಿಮಗೆ ಯಾವ ಟೈಮು ಯಾವ ದಿನ ಯಾವ ಟೈಮ್ಗೆ ನಿಮಗೆ ಕಾಲಾವಕಾಶ ಸಿಗುತ್ತೆ ಆ ಟೈಮಲ್ಲಿ ನೀವು ಬೇಕಾದ್ರೆ ಬುಕ್ಕಿಂಗ್ ಮಾಡ್ಬೋದು. ತೀರಾ ಆಗಲಿಲ್ಲ ನನಗೆ ಗೊತ್ತಾಗ್ತಾ ಇಲ್ಲ ಆ್ಯಪಲ್ಲಿ ಯೂಸ್ ಮಾಡೋಕ್ಕೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ರೆ, ನೀವು ಆರಾಮಾಗಿ KSTDC ಆಫೀಸ್ ಅಂದರೆ ನಾನು ನಿಮಗೆ ಇದಕ್ಕೆ ಮುಂಚೆನೇ ಹೇಳಿದ್ದೀನಿ, ಹೋಟೆಲ್ ಮಯೂರ ಹೊಯ್ಸಳ ಏನಿದೆ ಅಲ್ಲಿಗೆ ಬಂದು ನೀವು ಡೈರೆಕ್ಟ್ ಬೇಕಾದರೆ ಬುಕ್ಕಿಂಗ್ ಮಾಡ್ಬೋದು. ಬುಕ್ಕಿಂಗ್ ಮಾಡಿ ನೀವು ಅಲ್ಲಿಂದಲೇ ನೀವು ಹೊರಡ್ಬೋದು, ಅಲ್ಲಿಂದಲೇ ಹೊರಡುತ್ತೆ ಮತ್ತು ಅಲ್ಲಿಗೆ ಕರ್ಕೊಂಬಂದ್ಬಿಡುತ್ತೆ. ನಿಮ್ಮ ಗಾಡಿನಲ್ಲಿ ಆರಾಮಾಗಿ ಪಾರ್ಕ್ ಮಾಡಿ ನೀವು ರೌಂಡ್ ನೋಡ್ಕೊಂಡು ಬರ್ಬೋದು. ಸರಿ, ನಮ್ಮ ಅಂಬಾರಿ ಹೊರಟಿದೆ, ನಾವು ಈಗ ಮೈಸೂರಿನೆಲ್ಲ ಸುತ್ತಾಗ್ತಾ ಇದ್ದೀವಿ. ತುಂಬಾ ಖುಷಿಯಾಗ್ತಾ ಇದೆ. ಏನು ಅಂತಂದರೆ ಮೈಸೂರು ಅನ್ನೋದೇ ಒಂದು ಆಕರ್ಷಣೀಯವಾದ ಸ್ಥಳ. ಎಷ್ಟು ಸಲ ಮೈಸೂರಿಗೆ ಬಂದರೂ ಬೋರ್ ಹೊಡೆಯಲ್ಲ ಅಂತಿದ್ದಾರೆ ಪ್ರವಾಸಿಗಳು. ಇದರಲ್ಲಿ ಶಿವಮೊಗ್ಗದವರು ಇದ್ದಾರೆ, ಬ್ಯಾಂಗ್ಳೂರವ್ರು ಇದ್ದಾರೆ, ತುಂಬ ಹೊರಗಡೆ ಊರವರೆಲ್ಲ ಬಂದಿದ್ದಾರೆ. ಮೈಸೂರನ್ನ ಈಗ ಅಂಬಾರಿ ಮೇಲೆ ಕೂತು ನೋಡುವಂಥ ಒಂದು ಸದಾವಕಾಶವನ್ನು ಮಾಡಿಕೊಟ್ಟಿರುವಂಥ ಕರ್ನಾಟಕ ರಾಜ್ಯ ಸರ್ಕಾರದ ಪ್ರವಾಸೋದ್ಯಮ ಇಲಾಖೆಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಹೊರಗಿನ ಸ್ವಚ್ಛಂದ ವಾತಾವರಣವನ್ನು ಇಷ್ಟಪಡುವವರು ಮೇಲಿನ ಕಂಪಾರ್ಟ್ಮೆಂಟ್ಗೆ ತೆರಳಬಹುದು. ಈ ಬಸ್ಸು ಮೈಸೂರಿನ ಐತಿಹಾಸಿಕ ಸುನಿಯೋಜಿತ ನಿಲ್ದಾಣಗಳಲ್ಲಿ ನೀವು ಇಳಿದುಕೊಂಡು ಆರಾಮವಾಗಿ ಆಕರ್ಷಣೆಗಳನ್ನು ವೀಕ್ಷಿಸಿ ಮುಂದಿನ ಬಸ್ಸನ್ನು
ಬನ್ನಿ ಹೀಗೆ ಮೈಸೂರಿನ ಒಂದು ಸುತ್ತಾಗ್ತಾ ಇದೀವಿ ನೋಡಿ. ಈಗ ಶುರುವಾಗಿದೆ, ಎಲ್ಲ ಮೊಬೈಲ್ಗಳಲ್ಲೆಲ್ಲ ಸೆಲ್ಫಿ ತಗೋತಾ ಇದ್ದಾರೆ, ತುಂಬ ಜನ ವಿಡಿಯೋ ಮಾಡ್ಕೊತಾ ಇದ್ದಾರೆ. ಒಂದು ಟಾಪ್ ಆ್ಯಂಗಲಿಂದ ಮೈಸೂರನ್ನ ನೋಡೋದೇ ಒಂದು ಖುಷಿ ಕೊಡುವಂಥ ವಿಚಾರ. ನೋಡಿ ತುಂಬ ಜನ ಸೆಲ್ಫಿ ಮಾಡ್ಕೊತಾ ಇದ್ದಾರೆ, ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡ್ತಾ ಇದ್ದಾರೆ. ಮನೇಲಿ ಚಿಕ್ಕ ಚಿಕ್ಕ ಮಕ್ಕಳಿದ್ರೆ ದಯವಿಟ್ಟು ಕರ್ಕೊಂಡು ಬಂದು ಒಂದು ರೌಂಡ್ ಹಾಕಿ ಮೈಸೂರನ್ನ ಒಂದು ಸುತ್ತಾಕಿದ್ರೆ ನಿಜವಾಗ್ಲೂ ಖುಷಿಯಾಗುತ್ತೆ, ಮಕ್ಕಳಿಗೂ ಖುಷಿಯಾಗುತ್ತೆ. ಇದು ಯಾವುದೇ ಥರದ ಬೋರ್ ಹೊಡೆಯೋದಿಲ್ಲ ಅಂತ ಅನ್ನೋದಕ್ಕೆ ನಾನು ಗ್ಯಾರಂಟಿ, ನಮ್ಮ ರಾಯಲ್ ಕನ್ನಡಿಗ ಚಾನಲ್ ಗ್ಯಾರಂಟಿ. ನಮ್ಮ ಮೈಸೂರನ್ನು ಒಂದು ಟಾಪ್ ಆ್ಯಂಗಲಿಂದ ನೋಡುವಂಥ ಒಂದು ಸದಾವಕಾಶವನ್ನು ಮಿಸ್ ಮಾಡ್ಕೊಳ್ಬೇಡಿ. ಹಾಯ್, ಏನು ಹೆಸರು? ಏನ್ಮ ಸ್ವರ ಸ್ವರ ಮಾಸ್ಕ್ ಇರೋದ್ರಿಂದ ಏನು ಕೆಲಸ? ಎಲ್ಲೋಗ್ತಿದ್ಯಾಗ ನೀನು? ನೋಡಿಲಿ ಪುಟಲ್ಲಿ ನೋಡಿಲಿ ಸ್ವರ ನೋಡಿಲಿ ಬಾ, ಆನೆ ಎಲ್ಲ ತೋರಿಸ್ತೀವಿ ಈಗ ನಿನಗೆ. ಆನೆ ಎಲ್ಲ ಬಂದಿದೆ ಬಾ. ಇನ್ನು ಕನ್ನಡ ಚಲನಚಿತ್ರಗಳಿಗೆ ಚಿತ್ರೀಕರಣ ಮಾಡೋದಕ್ಕೆ ಇದು ಕೂಡ ಒಂದು ಆ್ಯಡ್ ಆಗ್ಬೋದು ನನ್ನ ಪ್ರಕಾರ. ಮೈಸೂರಿಗೆ ಬಂದರೆ ಅವರು ಅಂಬಾರಿಯನ್ನು ಮಿಸ್ ಮಾಡ್ಕೊಳ್ಳೋದೇ ಇಲ್ಲ, ಯಾವುದಾದ್ರು ಕನ್ನಡ ಫಿಲ್ಮ್ಗಳಲ್ಲಿ ತೋರಿಸಿ ತೋರಿಸ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ಹಾಗೆ ಮತ್ತು KSTDC ಅಂತ ಒಂದು ಆ್ಯಪ್ ಇದೆ, ಗೌರ್ಮೆಂಟ್ ಆ್ಯಪ್ ಇದೆ, ನೀವು ಆ ಆ್ಯಪ್ನ ಯೂಸ್ ಮಾಡಿಕೊಂಡು ಬೇಕಾದರೆ ಇದರಲ್ಲಿರುವಂತಹ ಮಾಹಿತಿಗಳನ್ನ ತಿಳ್ಕೊಬೋದು. ಹಾಗೆ ಈ ನೀವು ಹೊರಡುವಂಥ ಪ್ರಯಾಣವನ್ನು ಬುಕ್ಕಿಂಗ್ ಕೂಡ ಮಾಡ್ಕೋಬೋದು. KSTDC ಅಂತ ಅಂದ್ಬಿಟ್ಟು ಒಂದು ಗೌರ್ಮೆಂಟ್ ಆ್ಯಪ್ ಕೂಡ ಇದೆ, ನೀವು ಪ್ಲೇಸ್ಟೋರ್ನಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ಡೌನ್ಲೋಡ್ ಮಾಡಿಕೊಂಡು ಈಗ ನೋಡಿ. ಅಲ್ಲಿ ಬೆಂಗಳೂರಲ್ಲಿ ಎಲ್ಲಿದ್ದೀರಾ? ಕರ್ನಾಟಕ ರಾಜ್ಯ ಸರ್ಕಾರ ಪ್ರವಾಸೋದ್ಯಮ ಇಲಾಖೆಯವರು ಇದನ್ನು ತುಂಬಾ ಸೀರಿಯಸ್ ಆಗಿ ತೊಗೊಂಡು ವರ್ಕ್ ಮಾಡಿದ್ದಾರೆ. ಏನಂತ ಹೇಳಿದ್ರೆ ಈ ಕೇಬಲ್ಸ್ಗಳು ಅದು ಇದೆಲ್ಲ ಬರುತ್ತೆ, ಈಗ ಡಬಲ್ ಡೆಕ್ಕರ್ ಬಸ್ ಆಗಿರೋದ್ರಿಂದ ಇದು ತುಂಬ ಹೈಟ್ ಇರುತ್ತಲ್ಲ, ಸೊ ಆ ಕೇಬಲ್ಗಳನ್ನೆಲ್ಲ ಇದು ಮಾಡಿದ್ದಾರೆ. ನೋಡಿ ನಮ್ಮ ಸ್ನೇಹಿತ ಶಾಹಿರ್ ಅಂತಂದ್ಬಿಟ್ಟು ಕ್ಯಾಮ್ರಾಮನ್ನು ಫುಲ್ ಖುಷಿಯಾಗ್ಬಿಟ್ಟಿದೆ ನಾನು ಬಸ್ಸೊಳಗೆ. ಮತ್ತು ಇಲ್ಲಿ ನೋಡಿ ಈ ಬಸ್ಸಲ್ಲಿ ನಾವು ಹೋಗ್ತಾ ಇರುವಾಗ ಪ್ರವಾಸಿ ಪಾಪ ಅವರು ವಿಶ್ ಮಾಡಿಬಿಟ್ಟು ಹೋಗ್ತಾ ಇದ್ದಾರೆ, ನೋಡಿ ವಿನ್ನಿಂಗ್ ತೋರಿಸ್ಬಿಟ್ಟು ಹೋಗ್ತಾ ಇದ್ದಾರೆ. ತುಂಬ ಜನ ಖುಷಿಯಾಗಿದ್ದಾರೆ, ಎಲ್ಲ ಪ್ರವಾಸಿಗಳು ಬಂದಿರುವಂಥ ಎಲ್ಲ ಪ್ರವಾಸಿಗಳು ತುಂಬ ಖುಷಿಯಾಗಿದ್ದಾರೆ, ಎಲ್ಲವನ್ನು ನೋಡ್ತಾ ಇದ್ದಾರೆ. ಮೈಸೂರಲ್ಲಿರುವಂತಹ ಪಾರಂಪರಿಕ ಕಟ್ಟಡಗಳನ್ನೆಲ್ಲ ಪರಿಚಯ ಮಾಡಿಸ್ತಾ ಇದ್ದಾರೆ ನಮ್ಮ ಅಂಬಾರಿ. ತುಂಬ ಖುಷಿಯಾಗ್ತಾ ಇದೆ. ಇದು ನಾನು ಈಗ ನನ್ನ ಫ್ಯಾಮಿಲಿನೆಲ್ಲ ಕರ್ಕೊಂಡು ಹೋಗಬೇಕು ಅಂತ ಫಿಕ್ಸ್ ಆಗಿಬಿಟ್ಟಿದ್ದೀನಿ. ರಾಯಲ್ ಕನ್ನಡಿಗ ನಿಮ್ಮ ಹತ್ರ ಕೇಳ್ಕೊಳ್ಳೋದೇನು ಅಂತ ಹೇಳಿದ್ರೆ, ದಯವಿಟ್ಟು ವಿತ್ ಫ್ಯಾಮಿಲಿ ಬನ್ನಿ. ನಿಮ್ಮ ಸ್ನೇಹಿತರು ಇಲ್ಲ ಒಂದು ಸ್ನೇಹಿತರು ಬಳಗನೇ ಬರಬೇಕು, ಇಲ್ಲಾಂತಂದರೆ ಒಂದು ಫ್ಯಾಮಿಲಿಯಾಗಿ ಬರಬೇಕು. ಒಬ್ಬೊಬ್ಬರೇ ಬಂದರೆ ಮಜಾ ಅನ್ಸಲ್ಲ, ಇದು ಎಲ್ಲ ಜೊತೇಲಿ ಕರ್ಕೊಂಡು ಬಂದರೆ ಖುಷಿಯಾಗಿ ಇಡೀ ಮೈಸೂರನ್ನ ಸುತ್ತಾಕೋಬೋದು. ಆಮೇಲೆ ಮೈಸೂರದು ವಾತಾವರಣನೂ ಹಾಗೇ, ನಮಗೊಂಥರ ಗಾಳಿಲಿ ಆರಾಮಾಗಿ ಒಂಥರ ಮೈಂಡೆಲ್ಲ ರಿಫ್ರೆಶ್ ಆಗುತ್ತೆ. ಈಗ ಮೊಬೈಲ್ನ ಚಾರ್ಜ್ ಮಾಡಬೇಕಲ್ಲ, ಹಾಗೆ ನಮ್ಮ ಮೈಂಡ್ನ ರೀಚಾರ್ಜ್ ಮಾಡೋದಕ್ಕೆ ಇದೊಂಥರ ಅವಕಾಶ ಇದು. ನೋಡಿ ಲೈಟಿಂಗ್ ಆಗಿರ್ಬೋದು, ಇದೆಲ್ಲ ಒಂಥರ ನ್ಯಾಚುರಲ್ ಲೈಟಿಂಗ್ ನೋಡಿ, ಏನು ಸಖತ್ತಾಗಿದೆ ಅಂದರೆ ಮೈಸೂರು ಕಣ್ರಿ, ಮೈಸೂರು ಹಾ ನಮ್ಮೂರು ಮೈಸೂರು. ಈ ಮೈಸೂರನ್ನು ನೀವು ಕಣ್ಣಲ್ಲಿ ತುಂಬಿಸ್ಕೋಬೇಕು ಅಂತ ಹೇಳಿದ್ರೆ ದಯವಿಟ್ಟು ಅಂಬಾರಿಯನ್ನು ನೀವು ಏರಲೇಬೇಕು. ಇದು ದಸರಾ ಸೀಸನ್, ಸೊ ನೀವು ಎಲ್ಲ ಎಲ್ಲ ಇದನ್ನು ಮರೆತು ಪ್ರಿಕಾಷನ್ಸ್ಗಳನ್ನ ತೊಗೊಳ್ಳಿ. ಕೊರೋನಾ ಇದೆ, ಕೊರೋನಾ ಮುಗ್ದಿಲ್ಲ, ಇನ್ನೂ ಪ್ರಿಕಾಷನ್ಸ್ಗಳನ್ನ ತೊಗೊಂಡು ಹೊರಡ್ತಾ ಇದ್ದೀನಿ. ನನಗೆ ಈಗ ಅವ್ರಿಗೆಲ್ಲರಿಗೂ ವಿಶ್ ಮಾಡಿಬಿಟ್ಟು ನಾನೀಗ ಹೊರಡ್ತಾ ಇದ್ದೀನಿ, ಬನ್ನಿ ಹೊರಡೋಣ. ನಾನು ನೆಕ್ಸ್ಟು ವಿತ್ ಫ್ಯಾಮಿಲಿಯಾಗಿ ಬಂದು ಈ ವಿಡಿಯೋನ ನಾನು ಮಾಡಿ ತೋರಿಸ್ತೀನಿ. ಬಾಯ್ ಬಾಯ್ ಅಂಬಾರಿ, ಬಾಯ್ ಬಾಯ್ ಮೈಸೂರು. ಆ್ಯಂಡ್ ರಾಯಲ್ ಕನ್ನಡಿಗ ವೀಕ್ಷಕರಿಗೆ ಧನ್ಯವಾದಗಳು. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.